ಗೈಸ್ ಇದರಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ ಕ್ಯಾಲ್ಕುಲೇಟ್ ಆರ್ ಫೈಂಡ್ ದ ಮೀನ್ ಅಂಡ್ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಇಲ್ಲಿ ನೋಡಿ ನಮಗೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಕ್ಲಾಸ್ ಇಂಟರ್ವಲ್ ಅಂದ್ರೆ ಜ್ಞಾಪಕಕ್ಕೆ ಬರಬೇಕಾದ್ರೆ ಇಟ್ ಈಸ್ ಎ ಕಂಟಿನ್ಯೂಯಸ್ ಸಿರೀಸ್ ಅಂತ ಹೇಳಿ ಈ ಕಂಟಿನ್ಯೂಯಸ್ ಸಿರೀಸ್ ಅಲ್ಲಿ ಇದ್ದಾಗ ಮೀನ್ ಯಾವ ರೀತಿ ಮಾಡೋದು ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಮೀಡಿಯನ್ ಯಾವ ತರ ಮಾಡೋದು ಅಂತ ನೋಡೋಣ ಈಗ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಫಸ್ಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮಗೆ ಮೀನ್ ಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀವಿ ಅಂದ್ರೆ ಮಿಡ್ ಪಾಯಿಂಟ್ ತಗೊಳ್ತೀವಿ ಕರೆಕ್ಟಾ ಮಿಡ್ ಪಾಯಿಂಟ್ ಜೀರೋ ಪ್ಲಸ್ ಟೆನ್ ಡಿವೈಡೆಡ್ ಬೈ ಟೂ ಅಂದ್ರೆ ಫೈವ್ ಬರುತ್ತೆ ಕರೆಕ್ಟಾ ಫೈವ್ ಫಿಫ್ಟೀನ್ ಟ್ವೆಂಟಿ ಫೈವ್ ಥರ್ಟಿ ಫೈವ್ ಫಾರ್ಟಿ ಫೈವ್ ಕರೆಕ್ಟಾ ಇದಕ್ಕೆ ಬೇಕಾದ್ರೆ ಏನ್ ಮಾಡ್ಬೋದು ಡಿವಿಯೇಷನ್ ತೆಗೆದ್ವಿ ಅಂತ ಇಟ್ಕೊ ಡಿವಿಯೇಷನ್ ತೆಗೆದ್ರೆ ಎಕ್ಸ್ ಮೈನಸ್ ಎ ಅಂತ ಅನ್ಕೋಣ ಒನ್ ಟೂ ತ್ರೀ ಫೋರ್ ಫೈವ್ ಟ್ವೆಂಟಿ ಫೈವ್ ಏನ್ ಮಾಡೋಣ ಮಿಡ್ ವ್ಯಾಲ್ಯೂ ಅಂತ ಅನ್ಕೋಣ ಮೀನ್ ಅಸ್ಯೂಮ್ಡ್ ಮೀನ್ ಅನ್ಕೊಂಡ್ರೆ ಹೌದಾ ಫೈವ್ ಮೈನಸ್ ಟ್ವೆಂಟಿ ಫೈವ್ ಅಂದ್ರೆ ಮೈನಸ್ ಟ್ವೆಂಟಿ ಮೈನಸ್ ಟೆನ್ ಝೀರೋ ಪ್ಲಸ್ ಟೆನ್ ಪ್ಲಸ್ ಟ್ವೆಂಟಿ ಕರೆಕ್ಟಾ ಈಗ ಡಿ ಡ್ಯಾಶ್ ಮಾಡಿದ್ರೆ ಸೊನ್ನೆಗಳೆಲ್ಲ ಹೋದ್ರೆ ಮೈನಸ್ ಟೂ ಮೈನಸ್ ಒನ್ ಝೀರೋ ಪ್ಲಸ್ ಒನ್ ಪ್ಲಸ್ ಟೂ ಸರ್ ಯಾಕೆ ಸರ್ ಇದನ್ನ ಈ ತರ ಡಿವಿಯೇಷನ್ ಮಾಡಿದ್ರೆ ಅಂದ್ರೆ ಸಪೋಸ್ ನೀವು ಟ್ವೆಂಟಿ ಅಂತ ಇಟ್ಕೊಡಿ ಅಥವಾ ಎಫ್ ಇಂಟು ಎಕ್ಸ್ ಮಾಡಿದ್ರೆ ಈ ಎರಡು ನಂಬರ್ ಮಾಡಿದ್ರೆ ಈಸ್ಟ್ ನಂಬರ್ ಬರುತ್ತೆ ದೊಡ್ಡ ದೊಡ್ಡ ನಂಬರ್ ಬರುತ್ತೆ ನಿಮಗೆ ಭಯ ಆಗ್ಬಿಡುತ್ತೆ ಅದೇ ಅರೆ ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ಅನ್ನಿಸ್ಬಿಡುತ್ತೆ ಅದ ಅನ್ನಿಸ್ಬಾರ್ದು ಅಂದ್ರೆ ನೀವು ಡಿವಿಯೇಷನ್ ತಗೊಳ್ಳಿ ಓಕೆನಾ ಡಿವಿಯೇಷನ್ ನ ಏನ್ ಮಾಡಿ ಮತ್ತೆ ಡಿವೈಡೆಡ್ ಬೈ ಲೀಸ್ಟ್ ನಂಬರ್ ಯಾವ್ದು ಟೆನ್ ಅಂತ ಮಾಡ್ಕೊಂಡ್ರೆ ಬರುತ್ತೆ ಈಗ ಎಫ್ ಡಿ ಡ್ಯಾಶ್ ಮಾಡ್ಕೋಣ ಮಾಡ ಎಫ್ ಇಂಟು ಡಿ ಡ್ಯಾಶ್ ನೋಡಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಎಷ್ಟು ಏಟಿ ಏಟ್ ಬರುತ್ತೆ ಇದು ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಸಿಕ್ಸ್ಟಿ ಥರ್ಟಿ ಸಿಕ್ಸ್ ಇಂಟು ಝೀರೋ ಝೀರೋ ಫಾರ್ಟಿ ಫೋರ್ ಒನ್ಸ್ ಫಾರ್ಟಿ ಫೋರ್ ಏಟ್ ಟೂಸ್ ಸಿಕ್ಸ್ಟಿ ಈಗ ಪ್ಲಸ್ ವ್ಯಾಲ್ಯೂಸ್ ಎಲ್ಲ ಟೋಟಲ್ ಮಾಡೋಣ ಮೈನಸ್ ವ್ಯಾಲ್ಯೂಸ್ ಎಲ್ಲ ಟೋಟಲ್ ಮಾಡೋಣ ಈಗ ಪ್ಲಸ್ ವ್ಯಾಲ್ಯೂಸ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಸಿಕ್ಸ್ಟಿ ಬರುತ್ತೆ ಮೈನಸ್ ವ್ಯಾಲ್ಯೂ ಮಾಡಿದ್ರೆ ಒನ್ ಫಾರ್ಟಿ ಏಟ್ ಬರ್ತಾ ಇದೆ ಮೈನಸ್ ಜಾಸ್ತಿ ಇದೆ ಎಷ್ಟು ಜಾಸ್ತಿ ಇದೆ ಏಟಿ ಏಟ್ ಜಾಸ್ತಿ ಇದೆ ಅಲ್ಲಿಗೆ ಮೈನಸ್ ಏಟಿ ಏಟ್ ಬರುತ್ತೆ ಈಗ ನಾವು ಫಾರ್ಮುಲಾ ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ ಅಂತ ಮಾಡಬಹುದು ಈಗ ಆನ್ಸರ್ ಸುಲಭವಾಗಿ ಬರುತ್ತೆ ಕರೆಕ್ಟ್ ಇಲ್ಲೋ ಈಗ ಅಸ್ಯೂಮ್ಡ್ ಮೀನ್ ಎಷ್ಟಪ್ಪ ಅನ್ಕೊಂಡಿದೀವಿ ಟ್ವೆಂಟಿ ಫೈವ್ ಅಂತ ಅನ್ಕೊಂಡಿದೀವಿ ಪ್ಲಸ್ ಎಫ್ ಡಿ ಡ್ಯಾಶ್ ಎಷ್ಟಪ್ಪ ಬಂದಿದೆ ಮೈನಸ್ ಏಟಿ ಏಟ್ ಎನ್ ಎಷ್ಟಪ್ಪ ಇದೆ ಒನ್ ನೈನ್ಟಿ ಟೂ ಇದೆ ಕರೆಕ್ಟಾ ಡಿಫರೆನ್ಸ್ ಬಿಟ್ವೀನ್ ಕ್ಲಾಸ್ ಇನ್ ಇಂಟರ್ವಲ್ ಎಷ್ಟಿದೆಯಪ್ಪ ಟೆನ್ ಇದೆ ಈಗ ಟ್ವೆಂಟಿ ಫೈವ್ ಪ್ಲಸ್ ಇಂಟು ಮೈನಸ್ ಮೈನಸ್ ನೀವು ಏಟಿ ಏಟ್ ಡಿವೈಡೆಡ್ ಬೈ ಒನ್ ನೈನ್ಟಿ ಟೂ ಇಂಟು ಟೆನ್ ಫೋರ್ ಪಾಯಿಂಟ್ ಫೈವ್ ಏಟ್ ಈಗ ಟ್ವೆಂಟಿ ಫೈವ್ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಏಟ್ ಹೋದ್ರೆ ಟ್ವೆಂಟಿ ಪಾಯಿಂಟ್ ಫೋರ್ ಟೂ ಬರುತ್ತೆ ಕರೆಕ್ಟಾ ಇದು ಮೀನ್ ವ್ಯಾಲ್ಯೂ ಬರುತ್ತೆ ಸರ್ ಮೀಡಿಯನ್ ಹೆಂಗ್ ಸರ್ ಮಾಡೋದು ಹೇಳ್ಕೊಡಿ ನೋಡಿ ಮೀಡಿಯನ್ಗೆ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಓಕೆನಾ ಹೆಂಗೆ ಡಿಫರೆಂಟ್ ಅಂತ ಹೇಳ್ಕೊಡ್ತೀನಿ ಸಿ ಮೀಡಿಯನ್ ಈಸ್ ಮೀಡಿಯನ್ ಈಸ್ ದಿ ಸೈಜ್ ಆಫ್ ಎನ್ ಬೈ ಟೂ ಥೈಟಮ್ ಆವಾಗ್ಲೇ ನಾವು ಇಂಡಿವಿಜುವಲ್ ಸೀರೀಸ್ಗೂ ಮತ್ತೆ ಕಂಟಿನ್ಯೂಸ್ ಯಾವ್ದು ಡಿಸ್ಕ್ರೀಟ್ ಸೀರೀಸ್ಗೂ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಥೈಟಮ್ ಮಾಡ್ತೀವಿ ಆದ್ರೆ ಕಂಟಿನ್ಯೂಸ್ ಸೀರೀಸ್ ಬರ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಎನ್ ಬೈ ಟೂ ಥೈಟಮ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಅಲ್ಲ ಏನದು ಎನ್ ಬೈ ಟೂ ಥೈಟಮ್ ಎನ್ ಬೈ ಟೂ ಐಟಮ್ ಮಾಡ್ಬೇಕಾದ್ರೆ ನೋಡಿ ಎನ್ ಎಷ್ಟಪ್ಪ ಇದೆ ಅಂದ್ರೆ ಒನ್ ನೈನ್ಟಿ ಟೂ ಇದೆ ಕರೆಕ್ಟಾ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಎಷ್ಟ್ ಬರುತ್ತೆ ಏಟಿ ಒನ್ ನೈನ್ಟಿ ಒನ್ ಏಟಿ ಒನ್ ನೈನ್ಟಿ ಒನ್ ನೈನ್ಟಿ ಸಿಕ್ಸ್ ಪಕ್ಕನ ನೈನ್ಟಿ ಸಿಕ್ಸ್ ಬರ್ತಾ ಇದೆ ಕರೆಕ್ಟಾ ಈಗ ನೈನ್ಟಿ ಸಿಕ್ಸ್ ವ್ಯಾಲ್ಯೂಗೆ ನಾವು ಮತ್ತೆ ಏನ್ ಮಾಡ್ಬೇಕು ಫ್ರೀಕ್ವೆನ್ಸಿನ ಕ್ಯುಮುಲೇಟ್ ಮಾಡ್ಕೊಳ್ಬೇಕು ಫ್ರೀಕ್ವೆನ್ಸಿನ ಏನ್ ಮಾಡ್ಕೊಳ್ಬೇಕು ಕ್ಯುಮುಲೇಟ್ ಮಾಡ್ಕೊಳ್ಬೇಕು ಸರ್ ಕ್ಯುಮುಲೇಟ್ ಹೆಂಗ್ ಮಾಡ್ಕೊಳ್ಳೋದು ಫ್ರೀಕ್ವೆನ್ಸಿ ನೋಡಿ ಫಾರ್ಟಿ ಫೋರ್ ಈಗ ಬರ್ಕೊಳ್ಳಿ ಫಾರ್ಟಿ ಫೋರ್ ಪ್ಲಸ್ ಸಿಕ್ಸ್ಟಿ ಒನ್ ನಾಟ್ ಫೋರ್ ಕರೆಕ್ಟಾ
104 plus 36, 140. 140 plus 44 is 184. 184 plus 2 is 8 is 192. Correct? ಈಗ ನೀವೇ ನೋಡಿ 96 ಎಲ್ಲಪ್ಪ ಬರ್ತಾ ಇದೆ 44 ಆದ್ಮೇಲೆ 104 ಅಲ್ಲಿ ಬರ್ತಾ ಇದೆ ಹೌದಾ ಹಾಗಾದ್ರೆ 96th ಐಟಮ್ ಓಕೆನಾ ಈಸ್ ಫಾಲಿಂಗ್ ಇನ್ ಅಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ 104 ಅಂಡ್ ಇಟ್ಸ್ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಈಸ್ ಏನು ಮೀಡಿಯನ್ ಕ್ಲಾಸ್ ಇಂಟರ್ವಲ್ 104 ದು ಎಷ್ಟಪ್ಪ ಬರ್ತಾ ಇದೆ 10 ಟು 20 ಬರ್ತಾ ಇದೆ ಕರೆಕ್ಟ್ ಎಷ್ಟು ಬರ್ತಾ ಇದೆ 10 ಟು 20 ಕರೆಕ್ಟ್ ಈಗ ಇದು ಬೇಸಿಕ್ ನಾನು ಅರ್ಥ ಮಾಡಿಸಿರೋದು ಬೇಸಿಕ್ ನೋಡಿ ಕಂಟಿನ್ಯೂಸ್ ಸೀರೀಸ್ ಇದ್ದಾಗ ಮೀಡಿಯನ್ ಇಸ್ ದ ಸೈಜ್ ಆಫ್ ಎನ್ ಬೈ ಟೂತ್ ಐಟಮ್ ಒನ್ ಎನ್ ಬೈ ಟೂತ್ ಐಟಮ್ ಅದಕ್ಕೆ ಎನ್ ಬೈ ಟೂತ್ ಐಟಮ್ ಬೇಕು ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ಕ್ಯುಮುಲೇಟಿವ್ ಮಾಡ್ಕೊಳ್ಬೇಕು ಫ್ರೀಕ್ವೆನ್ಸಿನ ಎನ್ ಬೈ ಟೂತ್ ಐಟಮ್ ಅಂದ್ರೆ ಎನ್ 192 ಇದೆ ಇಲ್ಲಿ ಬೇಕಾಗಿದೆ ಇಲ್ಲೇ ಸಿಗುತ್ತೆ 192 ಡಿವೈಡೆಡ್ ಬೈ ಟೂತ್ ಐಟಮ್ 96 96 ಎಕ್ಸಾಕ್ಟ್ ಆಗಿ ಎಲ್ಲೂ ಬರ್ತಾ ಇಲ್ಲ 96 ಎಲ್ಲಿ ಬರ್ತಾ ಇದೆ 104 ಅಲ್ಲಿ ಬರ್ತದೆ ಯಾಕೆಂದ್ರೆ 44 ಆದ್ಮೇಲೆ 45 ಟು ಟಿಲ್ 104 ಅದರ ಮಧ್ಯದಲ್ಲಿ 96 ಬರುತ್ತೆ ಅದು ಯಾವ ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರ್ತಾ ಇದೆ 10 ಟು 20 ಕ್ಲಾಸ್ ಇಂಟರ್ವಲ್ ಅಲ್ಲಿ ಬರ್ತಾ ಇದೆ ಕರೆಕ್ಟ್ ಈಗ ಮೀಡಿಯನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಇದೇ ತುಂಬಾ ಕಷ್ಟದ ಕೆಲಸ ಮೀಡಿಯನ್ ಇಸ್ ಈಕ್ವಲ್ಸ್ ಟು ಒಂದು ಫಾರ್ಮುಲಾ ಇದೆ ಅದಕ್ಕೆ ಎಲ್ ಪ್ಲಸ್ ಏನಿದು ಎಲ್ ಪ್ಲಸ್ ಓಕೆನಾ ಎನ್ ಬೈ ಟೂ ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇನ್ ಟು ಸಿ ಸರ್ ಏನೇನೋ ಹೇಳ್ಬಿಡ್ತಾ ಇದೀರಲ್ಲ ಸರ್ ಕಷ್ಟ ಆಗುತ್ತೆ ಏನು ಕಷ್ಟ ಆಗಲ್ಲ ನೋಡಿ ಎಲ್ ಅಂದ್ರೆ ಇಲ್ಲಿ ನಮ್ಗೆ 10 to 20 ಕ್ಲಾಸ್ ಇಂಟರ್ವಲ್ ಕರೆಕ್ಟ್ ಇದರಲ್ಲಿ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡಿದೆ ಹೌದಾ ಇಲ್ಲಿ 10 ಅನ್ನ ಏನಂತ ಹೇಳ್ತೀವಿ ಲೋಯರ್ ಲಿಮಿಟ್ ಅಂತ ಹೇಳ್ತೀವಿ 20 ಏನಂತ ಹೇಳ್ತೀವಿ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ ಇಲ್ಲಿ ಎಲ್ ಅಂದ್ರೆ ನಮ್ಗೆ ಲೋಯರ್ ಲಿಮಿಟ್ ಲೋಯರ್ ಲಿಮಿಟ್ ಎಷ್ಟಿದೆ 10 ಇದೆ ಹಾಗಾದ್ರೆ ಎಲ್ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ 10 ಆಯ್ತು ಸರ್ ಎನ್ ಬೈ ಟೂ ಅಂದ್ರೆ ಆಲ್ರೆಡಿ ಮಾಡಿದೀವಿ ಎನ್ ಬೈ ಟೂ ಎಷ್ಟು ಬಂದಿದೆ 96 ಎಷ್ಟು ಈಸಿ ಬರ್ತಾ ಇದೆ ಅಲ್ವಾ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ನೆಕ್ಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಈಗ ನಿಮ್ಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಓಕೆನಾ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಎಷ್ಟಿದ್ಯಪ್ಪ 104 ಇದರ ಹಿಂದಿಂದು ಇದರ ಹಿಂದಿನ ಅಂದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಪ್ರೀವಿಯಸ್ ಪ್ರಿಸೀಡಿಂಗ್ ಟು ದ ಯಾವ್ದಿದೆ 44 ಇದೆ ಹಾಗಾದ್ರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಿದೆ 44 ಇದೆ ಇನ್ನ ಎಫ್ ಅಂದ್ರೆ ಏನ್ ಸರ್ ಫ್ರೀಕ್ವೆನ್ಸಿ ಅಂದ್ರೆ ನಮ್ಮ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಫ್ರೀಕ್ವೆನ್ಸಿ ಎಷ್ಟಪ್ಪ ಇದೆ 60 ಇದೆ ಕರೆಕ್ಟ್ ಇನ್ನ ಸಿ ಅಂದ್ರೆ ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಎಷ್ಟು ಬರ್ತಾ ಇದೆ 10 ಬರ್ತಾ ಇದೆ ಅರ್ಥ ಆಗ್ಲಿಲ್ವಾ ಇನ್ನೊಂದ್ಸರಿ ಹೇಳ್ಕೊಡ್ಲ ಇನ್ನೊಂದ್ಸರಿ ಹೇಳ್ಕೊಡ್ತು ವೆರಿ ಸಿಂಪಲ್ ಎಲ್ ಅಂದ್ರೆ ಲೋಯರ್ ಲಿಮಿಟ್ ನಮ್ಮ ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೋಯರ್ ಲಿಮಿಟ್ ಎಷ್ಟು ಬರ್ತಾ ಇದೆ 10 ಬರ್ತಾ ಇದೆ ಎನ್ ಬೈ ಟೂ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ 96 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದೊಂದೇ ಇಂಪಾರ್ಟೆಂಟ್ ನಿಮ್ಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಅದರ ಹಿಂದಿಂದು ಓಕೆನಾ ಎಷ್ಟು ಬರ್ತಾ ಇದೆ 44 ಬರ್ತಾ ಇದೆ ಮತ್ತೆ ಮೀಡಿಯನ್ ಕ್ಲಾಸ್ ಇಂಟರ್ವಲ್ ನ ಫ್ರೀಕ್ವೆನ್ಸಿ ಎಷ್ಟಿದೆ 60 ಇದೆ 60 ಇಲ್ಲಿ ಹಾಕಿದ್ದೀವಿ ಅರ್ಥ ಆಯ್ತಾ ಇನ್ನ ಕ್ಲಾಸ್ ಇಂಟರ್ವಲ್ ಸಿ ಅಂತ ಹೇಳಿದ್ರೆ ಡಿಫರೆನ್ಸ್ ಬಿಟ್ವೀನ್ ಕ್ಲಾಸ್ ಇಂಟರ್ವಲ್ ಈಗ ನಂಬರ್ಸ್ ಅಪ್ಲೈ ಮಾಡೋಣ 10 ಪ್ಲಸ್ 96 ಮೈನಸ್ 44 ಡಿವೈಡೆಡ್ ಬೈ 60 ಇಂಟು 10 ಈಗ ನೀವೇ ಹೇಳಿ 96 ಮೈನಸ್ 44 ಅಂತ ಹೇಳಿದ್ರೆ 52 ಡಿವೈಡೆಡ್ ಬೈ 60 ಇಂಟು 10 52 ಡಿವೈಡೆಡ್ ಬೈ 60 ಇಂಟು 10 8.66 ಅಲ್ಲಿಗೆ ಮೀಡಿಯನ್ ಕ್ಲಾಸ್ ಎಷ್ಟು ಬರ್ತಾ ಇದೆ 18.66 ಬರ್ತಾ ಇದೆ ಆನ್ಸರ್ ಇದು ಇದು 8 ಬರ್ತಾ ಇದೆ ಇಲ್ಲಿ 10 ಇದೆ ಅಲ್ವಪ್ಪ ರೆಡಿ ಯಾಕೆ ಕ್ಲಿಯರಾ ಅರ್ಥ ಆಯ್ತಾ ಪಕ್ಕನಾ ಬರ್ಕೊಡಿ ಹಾಗಾದ್ರೆ